ಹಾಯ್ ಫ್ರೆಂಡ್ಸ್ ಪಿ ಯು ಸಿ ಸ್ಟಡಿ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಈ ದಿನ ನಿಡೋನಲ್ಲಿ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪ್ರಥಮ ಭಾಷೆ ಕನ್ನಡ ಮಾಡಲ್ ಕ್ವಶನ್ ಪೇಪರ್ ಎರಡನೇ ರೆಡಿ ಆಗಿದೆ ಮೋಸ್ಟ್ ಇಂಪಾರ್ಟೆಂಟ್ ಈ ಮಾಡಲ್ ಕ್ವಶನ್ ಪೇಪರ್ ಯಾಕೆಂದರೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಇವೇ ಪ್ರಶ್ನೆಗಳು ರಿಪೀಟ್ ಆಗುವ ಸಾಧ್ಯತೆ ಕೂಡ ಆಗಿದೆ ಸೊ ಈ ಮಾಡಲ್ ಕ್ವಶನ್ ಪೇಪರ್ ಕೊನೆವರೆಗೂ ನೋಡಿ ಮತ್ತು ಸರಿಯಾದ ಮಾತಿನ ಪಡೆದುಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮೂಲಕ ಪ್ರೋತ್ಸಾಹ ನೀಡಿ ಸೊ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಪ್ರಾರಂಭಿಸೋಣ ಸೊ ನಿಮ್ಮ ಸ್ಕ್ರೀನ್ ಮೇಲೆ ನೋಡಬಹುದು ಪ್ರಥಮ ಪಿ ಯು ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪ್ರಶ್ನೆ ಪತ್ರಿಕೆ ಎರಡು ಸೊ ನಿಮಗೋಸ್ಕರ ಕನ್ನಡ ಮಾಡಲ್ ಕ್ವೆಶನ್ ಪೇಪರ್ ಎರಡನೇ ರೆಡಿಯಾಗಿದೆ ಸೊ ರೋಮ್ ಸಂಖ್ಯೆ ಒಂದರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಒಂದೇ ಪ್ರಶ್ನೆ ಕಪ್ಪೆಗಳು ಎಲ್ಲಿ ಹುಟ್ಟು ಕೂಗುತ್ತವೆ ಆಪ್ಷನ್ ಗುಡುಗಳಲ್ಲಿ ಮನೆ ಅಂಗಳದಲ್ಲಿ ಅಡಿಯೊಳಗೆ ಕಲ್ಲಿನಲ್ಲಿ ಎರಡನೇ ಪ್ರಶ್ನೆ ಎಲ್ಲರಿಗೂ ದಕ್ಕುವ ಹಣ್ಣು ಯಾವುದು ಆಪ್ಷನ್ ಅ ಬಾಳೆಹಣ್ಣು ಅಥವಾ ನಿಂಬೆಹಣ್ಣು ಅಥವಾ ಎಲ್ಲಚ್ಚಿ ಅಥವಾ ಚಕೋತಕ ಹಣ್ಣು ಮೂರನೇ ಪ್ರಶ್ನೆ ನಕಾಶೆ ಹುಡುಕುತ್ತಿರುವವರು ಯಾರು ಆಪ್ಷನ್ ಎ ಅರ್ಥಶಾಸ್ತ್ರಜ್ಞರು ಉತ್ಖನ್ನ ನಡೆಸುವರು ಸಮಾಜ ಸೇವಕರು ಅಥವಾ ಇತಿಹಾಸ ತಜ್ಞರು ನಾಲ್ಕನೇ ಪ್ರಶ್ನೆ ಹೊಲಿಗೆ ಯಂತ್ರದ ಜೊತೆಗೆ ಅಮ್ಮಿ ಕಳೆದ ಕಾಲ ಎಷ್ಟು ಹದಿನೈದು ವರ್ಷ ಐವತ್ತು ವರ್ಷ ಕಾಲಶತಮಾನ ಒಂದು ವರ್ಷ ಐದನೇ ಪ್ರಶ್ನೆ ಕವಿಯು ಬೆನ್ನನ್ನು ಮುಳ್ಳುಗಳಾಗಿ ಚುಚ್ಚುತ್ತಿರುವದೇನು ಆಪ್ಷನ್ ಎ ಕಲ್ಲುಗಳು ಅಥವಾ ಅಮೃತಶೀಲ ಸಮಾಧಿಗಳು ಶ್ರೀಮಂತಿಕೆಯ ದರ್ಪ ಮೂಢನಂಬಿಕೆಗಳು ಆರನೇ ಪ್ರಶ್ನೆ ನಿರೂಪಕರನ್ನು ರೂಪಿಸಿದ ಶಿಲ್ಪಿ ಯಾರು ಆಪ್ಷನ್ ಎ ನಿರೂಪಕರ ತಂದೆ ನಿರೂಪಕರ ಮಾವ ಶಾಸ್ತ್ರಿ ಮಾಸ್ತರರು ಅಥವಾ ಸೂಡಿಲಾಲ್ ಶೆಟ್ಟಿ ದೇಶಪಾಂಡೆ ಗುರುಗಳು ಏಳನೇ ಪ್ರಶ್ನೆ ಅರಮನೆಯ ಗಾಡು ಲೇಖಕರನ್ನು ಏನೆಂದು ಹೇಳಿದನು ಸೊ ಆಪ್ಷನ್ ಕೂಡ ನೋಡ್ಬೋದಿಲ್ಲಿ ಊಟಕ್ಕೆ ಏನಾದರೂ ಕೊಡಿ ಕಾಪಿಗೆ ಏನಾದರೂ ಕೊಡಿ ಟೀಗೆ ಏನಾದರೂ ಕೊಡಿ ಹತ್ತು ರೂಪಾಯಿ ಕೊಡಿ ಸರ್ ಎಂಟನೇ ಪ್ರಶ್ನೆ ಕತ್ತಲೆಯ ನಿಜ ಜನಕ ಯಾರು ಪಿಶಾಚಿ ಭೋಳೆಶಂಕರ ಕೋಡಂಗಿ ಅಥವಾ ಸೈತಾನ್ ಒಂಬತ್ತನೇ ಪ್ರಶ್ನೆ ಸೈನಿಕರು ಯಾವುದಕ್ಕೆ ಜಯವಾಗಲಿ ಎಂದು ಹಾಡಿದರು ಕೋವಿಗೆ ಅಥವಾ ಜನರಿಗೆ ಸೈತಾನನಿಗೆ ಅಥವಾ ಭೋಳೆಶಂಕರನಿಗೆ ಹಾಗೆ ಕೊನೆಯ ಪ್ರಶ್ನೆ ಹತ್ತನೇದು ಹುಡುಗಿಯರ ಹಾಡಿಗೆ ಭೋಳೆಶಂಕರ ಬಹುಮಾನವಾಗಿ ಏನೇನು ಕೊಡುವನು ಆಪ್ಷನ್ ಎ ಹಣವನ್ನು ಚಿನ್ನದ ನಾಣ್ಯಗಳನ್ನು ಬೆಳ್ಳಿಯ ನಾಣ್ಯಗಳು ಅಥವಾ ಮುತ್ತು ಎರಡರಲ್ಲಿ ಹೊಂದಿಸಿ ಬರೆಯಿರಿ ಇವು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಪ್ಷನ್ ಅ ಅಲ್ಲಂಪ್ರಭು ಹರಿಹರ ಕನಕದಾಸರು ಅಥವಾ ಕುವೆಂಪು ಬಸವರಾಜ್ ವಕುಂದ ಸೊ ಬಿಟ್ಟ ಸ್ಥಳಗಳು ಕೂಡ ನೋಡ್ಬೋದು ಇಲ್ಲಿ ಟೋಟಲ್ ಒಳಗೊಂಡಿದೆ ಐದು ಅಂಕಗಳ ಮೇಲೆ ಕೇಳಲಾಗಿದೆ ಸೊ ಎರಡು ಅಂಕದ ಪ್ರಶ್ನೆ ನೋಡಿದಾಗ ಇದರಲ್ಲಿ ಈ ನಾಲ್ಕು ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು ಅದರಲ್ಲಿ ಮೂರನೇ ಪ್ರಶ್ನೆ ದುರ್ಯೋಧನನ್ನು ಕರ್ಣದಾನ ಗುಣಗಳನ್ನು ಹೇಗೆ ಪ್ರಶಂಸಿದ್ದಾನೆ ಹದಿನಾಲ್ಕನೇ ಪ್ರಶ್ನೆ ಸೀತೆಗೆ ಸೌಮಿತ್ರಿಯು ಹಿಂತಿರುಗಿ ಹೋಗೆಂದು ಏಕೆ ಹೇಳಿದಳು ಶಿಶು ಮಕ್ಕಳ ಪ್ರೇಮಕ್ಕೆ ದ ಮಾದಪ್ಪ ಹೇಗೆ ಬಂದನು ಸೊ ಇದರಲ್ಲಿ ನಾಲ್ಕು ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು ಆಗ ಮಾತ್ರ ಎಂಟು ಅಂಕಗಳು ಸಿಗುವ ಸಾಧ್ಯತೆ ಕೂಡ ಆಗಿರುತ್ತದೆ ಸೊ ಎರಡು ಅಂಕದ ಪ್ರಶ್ನೆಗಳು ಈ ರೀತಿ ಒಳಗೊಂಡಿದೆ ಇದರಲ್ಲಿ ಮೂರು ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು ಅದರಲ್ಲಿ ಹದಿನೆಂಟನೇ ಪ್ರಶ್ನೆ ಗೌತಮನ ಮನಲೋಕವನ್ನು ನಿರಂತರವಾಗಿ ದಹಿಸಿದ ಪ್ರಶ್ನೆಗಳು ಯಾವುವು ಗಾಂಧೀಜಿಯವರು ರಂಗರಾವ್ ಬಗ್ಗೆ ಏನು ಹೇಳಿದರು ಸೊ ಇದರಲ್ಲಿ ಮೂರು ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು ಆಗ ಮಾತ್ರ ನಿಮಗೆ ಆರು ಅಂಕಗಳು ಸಿಗುವ ಸಾಧ್ಯತೆ ಕೂಡ ಆಗಿರುತ್ತದೆ ಹಾಗೆ ಆಪ್ಷನ್ ಇನಲ್ಲಿ ನಲ್ಲಿ ಈ ಕೆಳಗಿನ ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇಪ್ಪತ್ತೆರಡನೇ ಪ್ರಶ್ನೆ ಸೈತಾನ್ ಆಗಮವನ್ನು ಭಾಗವತ ಹೇಗೆ ತಿಳಿಸಿದ್ದಾನೆ ಸೊ ಭೋಳೆಶಂಕರ ನಾಟಕ ಮೇಲೆ ಈ ಎಲ್ಲ ಪ್ರಶ್ನೆಗಳು ಬಂದಿದೆ ಸೊ ಭೋಳೆಶಂಕರ ನಾಟಕ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಭೋಳೆಶಂಕರ ನಾಟಕ ಮೇಲೆ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳ ಮೇಲೆ ವಿಡಿಯೋ ಕೂಡ ಮಾಡಿದ್ದೆ ಆ ವಿಡಿಯೋ ಕೂಡ ನೋಡಿಕೊಳ್ಳಿ ಹಾಗೆ ಸಂದರ್ಭ ಸಾರಾಂಶ ಸಂದರ್ಭ ಸಾರಾಂಶ ನೋಡಿದಾಗ ನಾಲ್ಕು ಅಂಕದ ಪ್ರಶ್ನೆ ನೋಡಿದಾಗ ಮೂವತ್ನಾಲ್ಕನೇ ಪ್ರಶ್ನೆ ಚೋಳ ರಾಜ ಚೆನ್ನೈಯನ್ನು ಹುಡುಕಿದ ಬಗ್ಗೆ ಹೇಗೆ ಮೂವತ್ತೈದನೇ ಪ್ರಶ್ನೆ ವಾಲ್ಮೀಕಿ ಸೀತೆಯನ್ನು ಹೇಗೆ ಸಂತೈಸುತ್ತಾನೆ ಸೊ ಇದರಲ್ಲಿ ಎರಡು ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು ಆಗ ಮಾತ್ರ ಎಂಟು ಅಂಕಗಳ ಸಿಗುವ ಸಾಧ್ಯತೆ ಕೂಡ ಆಗಿರುತ್ತದೆ ಹಾಗೆ ಕೆಳಗಡೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಮೂವತ್ತೆಂಟನೇ ಪ್ರಶ್ನೆ ಡಾಕ್ಟರ್ ಸಿ ಎಚ್ ಲಕ್ಷ್ಮಣ ಅವರು ರಾಗಿ ಸಂಶೋಧನೆ ಮತ್ತು ರಾಗಿ ಪ್ರೀತಿಯನ್ನು ವಿವರಿಸಿ ಶಾಸ್ತ್ರೀಯ ಮಾಸ್ತರರ ವ್ಯಕ್ತಿತ್ವವನ್ನು ನಿರೂಪಿಸಿ ಇದರಲ್ಲಿ ಒಂದು ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು ಹಾಗೆ ಆಪ್ಷನ್ ಇ ನಲ್ಲಿ ಇಲ್ಲಿ ಕೂಡ ನಾಲ್ಕು ಅಂಕದ ಒಂದು ಪ್ರಶ್ನೆ ಚೆನ್ನ ತೆಗೆದುಕೊಂಡ ಅನ್ನ ಕೋಡಿ ಎಂದ ಸೈತಾನನಿಗೆ ಶಿವರೂಪದ ಜನರು ಹೇಗೆ ಪ್ರತಿಕ್ರಿಯಿಸಿದರು ಪದ್ಯಗಳ ಭಾವಾರ್ಥ ಐದು ಅಂಕಗಳ ಮೇಲೆ ಕೇಳಲಾಗುತ್ತೆ ಒಂದು ಹಳೆಗನ್ನಡ ಹಾಗೆ ಒಂದು ಹೊಸ ಕನ್ನಡಗಳ ಮೇಲೆ ಸೊ ಗ್ರಾಮರ್ ಕೂಡ ನೋಡ್ಬೋದು ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರಬಂಧ ಮತ್ತು ಗಾದೆ ಮಾತು ಹಾಗೆ ಪತ್ರ ಲೇಖನ ಈ ಟಾಪಿಕ್ ಮೇಲೆ ಕೂಡ ವಿಡಿಯೋ ಮಾಡಿದ್ದೆ ಆ ವಿಡಿಯೋನಲ್ಲಿ ಹೇಳಿರುವಂಥ ಇಂಪಾರ್ಟೆಂಟ್ ಕ್ವಶನ್ಗಳು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಆ ವಿಡಿಯೋ ನೋಡಿಕೊಳ್ಳಿ ನಂತರ ಈ ಮಾಡಲ್ ಕ್ವಶನ್ ಪೇಪರ್ ಯಾವ ರೀತಿ ಒಳಗೊಂಡಿದೆ ಈ ವಿಡಿಯೋ ಕೂಡ ನೋಡಿಕೊಳ್ಳಿ ಸೊ ನಾ ಹೇಳಿರುವಂಥ ಪ್ರತಿಯೊಂದು ಪ್ರಶ್ನೆಗಳು ಸಂದರ್ಭ ಸಾರಾಂಶ ಹಾಗೆ ಗಾದೆ ಮಾತುಗಳು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಆಳಿದವನು ಬಾಳಿಯಾನು ಈ ವಿಡಿಯೋನಲ್ಲಿ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೋಸ್ಕರ ಕನ್ನಡ ಮಾಡಲ್ ಕ್ವಶನ್ ಪೇಪರ್ ಎರಡನೇ ಯಾವ ರೀತಿ ಒಳಗೊಂಡಿತ್ತು ಈ ವಿಡಿಯೋನ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ದೇನ ಭಾವಿಸಿದ್ದೀನಿ ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ ಪ್ರೋತ್ಸಾಹ ನೀಡಿ ಹಾಗೆ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅದು ಕೂಡ ಕಾಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು